ದಿ ಅರುಣ್ ಮೇಷ್ಟ್ರು ಶೋ 8ನೆಯ ಸಂಚಿಕೆ. ನಮಗೆಲ್ಲ ಅಂದರೆ ನನ್ನ ವೃತ್ತಿಯಲ್ಲಿರುವವರಿಗೆಲ್ಲ ಇವತ್ತು ವಿಶೇಷವಾದ ದಿನ. ಯಾಕೆ ಅಂತ ಎಲ್ರಿಗೂ ಗೊತ್ತೇ ಇದೆಯಲ್ಲ, ಸೆಪ್ಟೆಂಬರ್ 5 ಟೀಚರ್ಸ್ ಡೇ, ಶಿಕ್ಷಕರ ದಿನಾಚರಣೆ. ಭಾಳ ಚೆನ್ನಾಗಿ ಆಚರಣೆ ನಡೀತು ಸ್ಕೂಲಲ್ಲಿ. ಮಕ್ಕಳು ಕಾರ್ಯಕ್ರಮ ನಡೆಸ್ಕೊಟ್ರು, ಒಂದು ಸಣ್ಣ ನಾಟಕ ಮಾಡಿದ್ರು ಕ್ಲಾಸ್ ರೂಮ್ ಹೇಗಿರುತ್ತೆ ಅಂತ, ಡ್ಯಾನ್ಸ್ ಮಾಡಿದ್ರು, ಹಾಡು ಹೇಳಿದ್ರು. ಒಟ್ಟಿನಲ್ಲಿ ತಮ್ಮ ನೆಚ್ಚಿನ ಟೀಚರ್ಗಳನ್ನು ಇಂಪ್ರೆಸ್ ಮಾಡಬೇಕು ಅನ್ನೋ ಆಸೆ ಅವರಿಗೆ. ಟೀಚರ್ಗಳಿಗೆ ಬಹಳ ಖುಷಿ ಮಕ್ಕಳು ತಾವಾಗೇ ಏನಾದರೂ ಪರ್ಫಾರ್ಮ್ ಮಾಡಿದ್ರೆ. ಅದಲ್ಲದೆ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಬೇರೆ ಮಾಡಿದರು. ಎಲ್ಲ ಟೀಚರ್ಗಳು ಫೋಟೋಗಳನ್ನು ಕಲೆಕ್ಟ್ ಮಾಡಿಕೊಂಡು, ಅಂದರೆ ನಮಗೆ ಹೇಳದೆ ನಮ್ಮ ಫೇಸ್ಬುಕ್ ಪ್ರೊಫೈಲಲ್ಲೋ ಇನ್ಸ್ಟಾಗ್ರಾಮಲ್ಲೋ ಎಲ್ಲಿಂದನೋ ನಮ್ಮ ಫೋಟೋ ತೊಗೊಂಡು, ವಾಟ್ಸ್ಯಾಪ್ ಪ್ರೊಫೈಲ್ ಫೋಟೋನೋ, ಅದನ್ನೆಲ್ಲ ಪವರ್ ಪಾಯಿಂಟಲ್ಲಿ ಹಾಕಿ ಒಬ್ಬೊಬ್ಬ ಟೀಚರ್ಗೂ ಒಂದು ಅಡ್ಜೆಕ್ಟಿವ್ ಕೊಟ್ಟು, ಈಗ ನನಗೆ ಅಡ್ವೆಂಚರಸ್ ಅರುಣ್ ಅಂತ ಹಾಕಿದರು. ಈ ಥರ ಪ್ರತಿಯೊಬ್ಬ ಟೀಚರ್ಗೂ ಒಂದೊಂದು ಹೆಸರು. ಇದೆಲ್ಲ ನೋಡಿ ನಮಗೆ ವಿಪರೀತ ಖುಷಿಯಾಯಿತು. ನಾನು ವಿದ್ಯಾರ್ಥಿಯಾಗಿದ್ದಾಗ ಈ ಥರ ಕಾರ್ಯಕ್ರಮಗಳನ್ನೆಲ್ಲ ನಡೆಸ್ಕೊಡುವಂತಹ ಭಾಗ್ಯ ನನಗೆ ಸಿಗಲಿಲ್ಲ ಅಂತ ಬೇಜಾರು ಕೂಡ ಆಗುತ್ತೆ. ಅವಾಗೆಲ್ಲ ಒಂದು ಸ್ಟ್ಯಾಂಪ್ ಕೊಡೋರು, 2 ರೂಪಾಯಿ ಕೊಟ್ಟು ತೊಗೋಬೇಕಾಗಿತ್ತು ರಾಧಾಕೃಷ್ಣನ್ ಅವರ ಫೋಟೋ ಇರೋ ಸ್ಟ್ಯಾಂಪ್. ಅಷ್ಟು ಬಿಟ್ಟರೆ ಮುಖ್ಯೋಪಾಧ್ಯಾಯರು ಅಥವಾ ಇನ್ಯಾರೋ ಒಬ್ಬರು ಮೇಷ್ಟ್ರು ರಾಧಾಕೃಷ್ಣನ್ ಅವ್ರ ಬಗ್ಗೆ ಒಂದಷ್ಟು ಮಾತಾಡೋರು, ಟೀಚರ್ಸ್ ಡೇ ಅಂದರೆ ಏನು ಅಂತ ಹೇಳೋರು. ಅಷ್ಟು ಬಿಟ್ಟರೆ ನಮ್ಮ ಮುಖ್ಯೋಪಾಧ್ಯಾಯರು ಅಥವಾ ಇನ್ಯಾದೋ ಮೇಷ್ಟ್ರು ಟೀಚರ್ಸ್ ಡೇ ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ, ಅವತ್ತಿನ ದಿನ ರಾಧಾಕೃಷ್ಣನ್ ಅವರ ಹುಟ್ಟಿದ ಹಬ್ಬ, ಅವರು ಎಲ್ರಿಗೂ ಇಷ್ಟವಾಗಿರುವಂಥ ಟೀಚರ್ ಆಗಿದ್ದರು, ಅವರು ನಮ್ಮ ದೇಶದ ಮೊದಲ ಉಪರಾಷ್ಟ್ರಪತಿ ಆಗಿದ್ದರು, 2ನೆಯ ರಾಷ್ಟ್ರಪತಿ ಆಗಿದ್ದರು, ಈ ಥರ ಅವರ ಲೈಫ್ ಹಿಸ್ಟ್ರಿ ಹೇಳೋರು. ಬಹಳ ದಿನಗಳು ನನಗೆ ಯಾಕೆ ರಾಧಾಕೃಷ್ಣನ್ ಅವರು ತಮ್ಮ ಹುಟ್ಟು ಹಬ್ಬನ ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಿ ಅಂತ ಜನಗಳಿಗೆ ಹೇಳಿದ್ರು ಅಂತ ನನಗೆ ಅರ್ಥ ಆಗಿರಲಿಲ್ಲ. ಆಮೇಲೂ ಅಷ್ಟೇ, ಅವ್ರ ಬಗ್ಗೆ ಓದಿದಾಗ ಒಂದಷ್ಟು ತಿಳಿಯಿತು. ಏನು ಮೂರ್ತಿ ರಾಯರು ರಾಧಾಕೃಷ್ಣನ್ ಅವ್ರ ಬಗ್ಗೆ ಬರೆಯುವಾಗ ಒಂದು ವಿಷಯ ಹೇಳ್ತಾರೆ, ಅವರು ಮೈಸೂರು ಯೂನಿವರ್ಸಿಟಿಗೆ ಸೇರಿಕೊಂಡಿದ್ದ ಕಾರಣ ಅಲ್ಲಿ ರಾಧಾಕೃಷ್ಣನ್ ಅವರು ಪಾಠ ಮಾಡ್ತಾರೆ ಅನ್ನೋದಾಗಿತ್ತಂತೆ. ತಾವೇನು ಓದಬೇಕು, ಬೇರೆ ಸಬ್ಜೆಕ್ಟ್ ಕಲಿಬೇಕು ಅಂತಲ್ಲ, ರಾಧಾಕೃಷ್ಣನ್ ಅವರು ಅಲ್ಲಿ ಮೇಷ್ಟ್ರಾಗಿದ್ದಾರೆ, ನಾನು ಅವರ ವಿದ್ಯಾರ್ಥಿ ಆಗಬೇಕು, ಇದು ಅವರ ಯೋಚನೆ. ಅವರಲ್ಲಿ ಫಿಲಾಸಫಿ ಪ್ರೊಫೆಸರ್ ಆಗಿದ್ದರು. ಅವರು ಅಲ್ಲಿಂದ ಕಲ್ಕತ್ತಾಗೋ ಡೆಲ್ಲಿಗೋ ಎಲ್ಲಿಗೋ ಹೋಗಬೇಕಾಗಿತ್ತು, ವರ್ಗಾವಣೆ ಆಯಿತು. ಅವಾಗ ಒಂದು ದೊಡ್ಡ ಪ್ರೊಸೆಷನ್ ನಡೀತಂತೆ, ಮೈಸೂರು ವಿಶ್ವವಿದ್ಯಾನಿಲಯದಿಂದ ರೈಲ್ವೆ ಸ್ಟೇಷನ್ವರೆಗೂ ವಿದ್ಯಾರ್ಥಿಗಳೇ ಪಲ್ಲಕ್ಕಿಲಿ ಎತ್ಕೊಂಡು ಹೋಗೋ ಹಾಗೆ ತಾವೇ ಹೆಗಲ ಮೇಲೆ ಅವ್ರನ್ನ ಎತ್ಕೊಂಡು ರೈಲ್ವೆ ಸ್ಟೇಷನ್ವರೆಗೂ ಕರ್ಕೊಂಡು ಹೋಗಿದ್ರಂತೆ. ಅಲ್ಲಿ ಅವಾಗ ಫುಲ್ಲು ಜ್ಯಾಮ್ ಆಗಿತ್ತಂತೆ, ಜನಗಳು ಎಲ್ಲ ಕಡೆ ಜನಗಳು ರಾಧಾಕೃಷ್ಣನ್ ಅವ್ರನ್ನ ನೋಡೋಕ್ಕೆ ಅಂತ ಬಂದಿದ್ರಂತೆ. ಅಂದರೆ ಅವರು ಒಬ್ಬ ಸೆಲಿಬ್ರಿಟಿ ಟೀಚರ್ ಆಗಿದ್ದರು, ಮತ್ತು ಸೆಲಿಬ್ರೇಟೆಡ್ ಟೀಚರ್ ಕೂಡ. ಮತ್ತು ಇವೆಲ್ಲ ನಡೆದಿದ್ದು 32-33 ಇಸ್ವಿಗಳಲ್ಲಿ ಅನಿಸುತ್ತೆ. ಆಗಲೇ ಮೈಸೂರಲ್ಲಿ ಅಷ್ಟು ಜನ ಸೇರ್ತಿದ್ರು ಅಂದರೆ ಬಹುಶಃ ದಸರಾ ನಂತರ ಇದೇ ಕಾರಣಕ್ಕೆ ಅನಿಸುತ್ತೆ. ಅವ್ರ ಬಗ್ಗೆ ಇನ್ನೊಂದು ವಿಷಯ ಪ್ರಸ್ತಾಪ ಮಾಡ್ತಾರೆ, ಇದನ್ನು ಈ ಪಾಠವನ್ನು ನಾನು ರಾಧಾಕೃಷ್ಣನ್ ಅವರಿಂದ ಕಲ್ತಿದ್ದೀನಿ. ಅವರು ಪಾಠ ಶುರು ಮಾಡಬೇಕಾದ್ರೆ ಕ್ಲಾಸಲ್ಲಿ ಇವತ್ತಿನ ಟಾಪಿಕ್ ಇದು ಅಂತ ಹೇಳ್ತಿರ್ಲಿಲ್ವಂತೆ. ಕ್ಲಾಸಿಗೆ ಬಂದ ತಕ್ಷಣ ನಾವೆಲ್ಲ ಮಕ್ಕಳೆಲ್ಲ ವಿಶ್ ಮಾಡ್ತಾರಲ್ವ, ನಾವು ವಾಪಸ್ ವಿಶ್ ಮಾಡಿ ಅವ್ರಿಗೆ ಏನು ಸಮಾಚಾರ ಅಂತ ಕೇಳೋದು ಮೊದಲು, ವಾಟ್ಸ್ ದ ನ್ಯೂಸ್ ಅಂತ ಕೇಳೋರಂತೆ ರಾಧಾಕೃಷ್ಣನ್ ಅವರು. ಅದನ್ನು ನಾನು ಪರಿಪಾಠ ಮಾಡ್ಕೊಂಡಿದ್ದೀನಿ ನನ್ನ ತರಗತಿಗಳಲ್ಲಿ. ಹಾಗೆ ಮಾಡೋದ್ರಿಂದ ಮೊದಲೊಂದು ಸ್ವಲ್ಪ ಒಂದು 5 ನಿಮಿಷ ಒಂದು ಕ್ಯಾಶುವಲ್ ಸಂಭಾಷಣೆ ನಡೆಯುತ್ತೆ, ಅದರಿಂದ ಮಕ್ಕಳ ಗಮನವನ್ನು ನನ್ನ ಕಡೆ ಸೆಳೆಸ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಅಂತ ನಾನು ನನ್ನ ತರಗತಿಯಲ್ಲಿ ಕಂಡುಕೊಂಡಿದ್ದೀನಿ. ಸರಿ, ಮಕ್ಕಳ ಕಾರ್ಯಕ್ರಮಗಳು ಒಂದು ರೀತಿ ಸಂತಸ ಕೊಟ್ಟಿದ್ದರೆ, ನನಗೆ ಇನ್ನೊಂದು ವಿಷಯ ಬಹಳ ಖುಷಿ ಕೊಟ್ಟಿದ್ದು ಯಾವುದಪ್ಪ ಅಂತಂದರೆ, ನಾನು ನನ್ನ ಟೀಚರ್ಗಳಿಗೆ ಕಾಲ್ ಮಾಡಿ ವಿಶ್ ಮಾಡಿದೆ ಟೀಚರ್ಸ್ ಡೇ. ಅವರು ಅಷ್ಟೇ ಪ್ರೀತಿಯಿಂದ ಅಷ್ಟೇ ವಿನಯದಿಂದ ನನಗೂ ಕೂಡ ವಿಶ್ ಯು ದ ಸೇಮ್ ಅಂದರು. ಎಲ್ರಿಗೂ ಗೊತ್ತು ನಾನು ಟೀಚರು ಅಂತ. ಒಬ್ಬೊಬ್ಬ ಟೀಚರ್ ಹತ್ರ ಮಾತಾಡಬೇಕಾದರೂ ನನ್ನ ವಿದ್ಯಾರ್ಥಿ ದಿನಗಳು ನನಗೆ ಕಣ್ಮುಂದೆ ಬಂದು ಹೋದವು. ನಾನು ವಿದ್ಯಾರ್ಥಿಯಾಗಿದ್ದಾಗ ಟೀಚರ್ಸ್ ಪೆಟ್ ಆಗಿದ್ದೆ ಅನ್ನುವ ಭ್ರಮೆ ನನಗಿತ್ತು. ಯಾಕೆ ಅದು ಭ್ರಮೆ ಅಂತ ಹೇಳ್ತೀನಿ, ನನಗೆ ಸ್ನೇಹಿತರು ಬಹಳ ಕಮ್ಮಿ ಇದ್ದರು, ಒಬ್ಬರೋ ಇಬ್ಬರೋ, ಆದರೆ ಎಲ್ಲ ಟೀಚರ್ಗಳು ಪರಿಚಯ, ಪ್ರೈಮರಿ ಸ್ಕೂಲಲ್ಲೂ ಅಷ್ಟೇ, ಹೈಸ್ಕೂಲಲ್ಲೂ ಅಷ್ಟೇ, ಕಾಲೇಜಲ್ಲೂ ಅಷ್ಟೇ. ನಾನು ಈ ಫ್ರೆಂಡ್ಸ್ ಜೊತೆ ಮಜಾ ಮಾಡಿದ್ದು ಎಲ್ಲ ತುಂಬ ಕಮ್ಮಿನೇ. ಹೈಸ್ಕೂಲಲ್ಲಿ ಒಬ್ಬರು ಮ್ಯಾಥಮೆಟಿಕ್ಸ್ ಪಾಠ ಮಾಡ್ತಾಯಿದ್ರು, ನನಗೆ ಅವ್ರು ಕಂಡ್ರೆ ಭಾಳ ಭಾಳ ಪ್ರೀತಿ, ಭಾಳ ಭಾಳ ಗೌರವ. ಅವ್ರ ಮನೆಗೆ ಪಾಠಕ್ಕೆ ಕೂಡ ಹೋಗ್ತಾ ಇದ್ದೆ ಟ್ಯೂಷನ್ಗೆ 10ನೇ ಕ್ಲಾಸಲ್ಲಿ. ಶ್ರೀ LS ಗೋಪಾಲ್ ರಾವ್ ಅಂತ ಅವ್ರ ಹೆಸರು. ನಾ ಸ್ಕೂಲಲ್ಲಿದ್ದಾಗ ಮೇಷ್ಟ್ರುಗಳ ಹೆಸರಿಡ್ದು ಕರೀತಿರಲಿಲ್ಲ, ಅವ್ರಿಗೆ ಇನಿಷಿಯಲ್ಗಳನ್ನು ಕರಿತಿದ್ವಿ LSG ಅಂತ. ಹೈಸ್ಕೂಲಲ್ಲಿದ್ದಾಗ ಸಾಮಾನ್ಯ ಎಲ್ಲ ಮಾಡಿರ್ತೀವಿ ಕೆಲಸಗಳನ್ನು, ಆ ಇನಿಷಿಯಲ್ಗಳಿಗೆ ಏನೇನೋ ಹೆಸರು ನಾವೇ ಕಟ್ತಾ ಇರ್ತೀವಿ.
ನಾನೀಗ ಉದಾಹರಣೆ ಎಲ್ಲ ಕೊಡೋಕ್ಕೆ ಹೋಗಲ್ಲ, ಯಾಕೆಂದರೆ ನಾನು ಒಬ್ಬ ಸ್ಕೂಲ್ ಮಿನಿಸ್ಟರ್ ಆಗಿರೋದ್ರಿಂದ ನನ್ನ ವಿದ್ಯಾರ್ಥಿಗಳು ಇದನ್ನು ಕೇಳಿಸ್ಕೋತಾರೆ, ನಾಳೆ ನನಗೂ ಈ ಹೆಸರು ಕಟ್ತಾರೆ ಅಂತ ನನಗೆ ಭಯ ಇದೆ. ಎನಿವೆ, ಈ ಬೇರೆ ಟೀಚರ್ಗಳಿಗೆ ಈ ಥರ ಹೆಸರು ಕಟ್ತಿದ್ರು LSG ಅವ್ರಿಗೆ ಮಾತ್ರ ನಾವು ಯಾವ ಥರ ಹೆಸರು ಕಟ್ತಿರಲಿಲ್ಲ. ಯಾರೂ ಇಬ್ಬರು ಮೂರು ಜನ ಆ ಥರ ಇದ್ದರು, ಯಾವುದೇ ರೀತಿ ಅವ್ರ ಬಗ್ಗೆ ಅಗೌರವ ಸೂಚಿಸುವಂಥ ಯಾವುದೇ ಕೆಲಸ ನಾವು ಮಾಡ್ತಿರಲಿಲ್ಲ. ಮತ್ತು LSG ನನ್ನ ಕಂಡ್ರು ಬಹಳ ಇಷ್ಟ ಇತ್ತು. ಯಾಕೆ ಇಷ್ಟ ಇತ್ತು ಅಂತ ನಾನು ಅಂದ್ಕೊಂಡಿದ್ದೆ ಅಂದರೆ, ನಾನು ತುಂಬ ಚೆನ್ನಾಗಿ ಓದ್ತೀನಿ, ತುಂಬ ಚೆನ್ನಾಗಿ ಬಿಹೇವ್ ಮಾಡ್ತೀನಿ, ಒಬ್ಬ ಒಳ್ಳೆಯ ಸ್ಟೂಡೆಂಟು ಅನ್ನುವ ಭ್ರಮೆ ನನಗೆ. ಒಂದ್ಸಲ ಕ್ಲಾಸಲ್ಲಿ ಎಲ್ಲರ ಮುಂದೆ, ಅರುಣ ಕರೆಕ್ಷನ್ ಮಾಡಬೇಕಾದ್ರೆ ನೀನು ಎದುರುಗಡೆ ಇದ್ದಿದ್ದರೆ ನಿನ್ನನ್ನು ಸಾಯಿಸ್ಬಿಡ್ತಾ ಇದ್ದೆ ಅಂದರು. ನನಗೆ ಒಂಥರ ತಡ್ಕೊಳಕ್ಕಾಗದೇ ಇರೋ ಅಷ್ಟು ಶಾಕ್ ಆಯಿತು. ನಾನೇನು ಅಂಥ ತಪ್ಪು ಮಾಡಿದೆ ಅಂತ ಅಲ್ಲ, ಎಲ್ಲರ ಮುಂದೆ ನನಗೆ ಅವಮಾನ ಮಾಡಿಬಿಟ್ರು ಇವರು, ಅಷ್ಟು ಜನದ ಮುಂದೆ ನನಗೆ ಬೈದಾಗ ಇದೆಂಥ ಟೀಚರ್ ಇವರು, ಕರೆದ ಸೈಡಲ್ಲಿ ಹೇಳ್ಬೋದಿತ್ತಲ್ಲ, ಈ ಥರ ಅವಮಾನ ಮಾಡೋ ಅಗತ್ಯ ಇರಲಿಲ್ಲ ಅಲ್ವಾ ಅಂತ ಅನ್ನಿಸ್ತು. ಆ ಸಿಟ್ಟನ್ನು ನಾನು ನಮ್ಮ ಮೇಷ್ಟ್ರ ವಿರುದ್ಧ ಹೆಚ್ಚು ಕಮ್ಮಿ 3 ದಿನ ಕ್ಯಾರಿ ಮಾಡಿದೆ. ಅವ್ರ ಜೊತೆ ಮಾತೇ ಆಡಲಿಲ್ಲ, ಅವ್ರಿಗೆ ವಿಶ್ ಮಾಡಲಿಲ್ಲ, ಅವ್ರ ಎದುರುಗಡೆ ಬಂದರೂ ನಾನು ಆ ಕಡೆ ತಿರ್ಕೊಂಡು ಹೋಗ್ತಿದ್ದೆ. ಅವರು ಇದನ್ನು ಗಮನಿಸ್ತಿದ್ರು ಅನಿಸುತ್ತೆ. ಅವ್ರ ಮನೆಗೆ ಟ್ಯೂಷನ್ಗೆ ಹೋಗ್ತಿದ್ನಲ್ಲ, 3 ದಿನ ರಜಾ ಹಾಕ್ಬಿಟ್ಟೆ. 3 ದಿನ ರಜಾ ಹಾಕಬೇಕು ಅಂತ ಏನು ಯೋಚನೆ ಇರಲಿಲ್ಲ, ಇನ್ಮೇಲೆ ಹೋಗಲೇಬಾರ್ದು ಅಂತ ಅನಿಸಿತ್ತು ನನಗೆ. ಮನೇಲಿ ಏನೋ ಸುಳ್ಳು ಹೇಳಿಬಿಟ್ಟು ಅವ್ರ ಮನೆಗೆ ಹೋಗ್ತಾನೆ ಇರಲಿಲ್ಲ. ಆ ಟೈಮಲ್ಲಿ ಇನ್ನೇನೋ ಬೇರೆ ಕೆಲಸ ಮಾಡ್ತಾ ಇದ್ದೆ, ಇನ್ನೆಲ್ಲೋ ಬೇರೆ ಕಡೆ ಸುತ್ತಕೊಂಡು ಸೈಕಲ್ ಹೊಡ್ಕೊಂಡು ಬೆಂಗಳೂರಲ್ಲಿ ಸುತ್ತಕೊಂಡು ಬರ್ತಿದ್ದೆ ವಾಪಸ್ಸು. ಇವತ್ತು ಹೇಳ್ತಾ ಇದ್ದೀನಿ, ಮೋಸ್ಟ್ಲಿ ನಮ್ಮ ಅಮ್ಮ ಇವತ್ತು ಕೇಳಿಸ್ಕೊಂಡ್ರೆ ಬೈಬೋದು ನನಗೆ ಇವಾಗ, ಮತ್ತೆ ಫೀಸ್ ಕೊಟ್ಟಿದ್ದೆಲ್ಲ ವೇಸ್ಟ್ ಮಾಡ್ತೀಯಾ ನೀನು ಅಂತ. ಅವರು ಕ್ಲಾಸಲ್ಲಿ ಪಾಠ ಮಾಡ್ತಾ ಮಾಡ್ತಾ ನನ್ನ ಗಮನಿಸಿದ್ರು, ನನ್ನನ್ನು ಅವ್ರು ಗಮನಿಸಿದ್ದನ್ನು ನಾನು ಗಮನಿಸಿದೆ. ಕ್ಲಾಸ್ ಮುಗೀತು, ಅರುಣ ಹೊರಗೆ ಬಾಪ ಅಂದರು. ಮತ್ತೆ 80 ಜನ ನನ್ನ ಕ್ಲಾಸ್ಮೇಟ್ಸ್ ಎದುರುಗಡೆ ನನಗೆ ಹೊರಗಡೆ ಬಾಪ ಅಂದ್ರಲ್ಲ, ಇನ್ನೊಂದ್ಸಲ ಅವಮಾನ ಆಯಿತು. ಆದರೆ ಎದ್ದು ಹೋದೆ, ಮೇಷ್ಟ್ರು ಕರಿತಾ ಇದ್ದಾರೆ, ಹೋಗದಿರೋಕ್ಕಾಗಲ್ಲ. ಅಲ್ಲಿ ಕಾರಿಡಾರಲ್ಲಿ ನಿಂತ್ಕೊಂಡು ಅವರ ಅಂಗೈ ಮೇಲೆ ಒಂದು ಲೆಕ್ಕ ಮಾಡಿ ತೋರಿಸಿದ್ರು. ಲೆಕ್ಕ ಕೂಡ ನೆನಪಿದೆ ನನಗೆ, x^4 + y^4 - 7x^2 / y^2 ಅನ್ನೋ ಫ್ಯಾಕ್ಟರೈಸೇಷನ್ ಏನೋ ಒಂದು ಲೆಕ್ಕ ಮಾಡಿ ತೋರಿಸಿದ್ರು. ಅದರ ಸಲ್ಯೂಷನ್ ಪೂರ್ತಿ ಬರೋದು ತೋರಿಸಿದ್ರು, ಅಂಗೈ ಮೇಲೆ ಬರೋದು ತೋರಿಸಿದ್ರು. ಅಲ್ಲೆಲ್ಲ ಬರೀಬೇಕಾದ್ರೆ ಸಲ್ಯೂಷನಲ್ಲಿ ಒಂದು ಕಡೆ 3² ಅಂತ ಬರುತ್ತೆ, 3^2, 9 ಅಂತ ಬರೆಯೋ ಕಡೆ ನಾನು 6 ಅಂತ ಬರೆದಿದ್ದೆ. 3² = 6 ಅಂತ ಬರೆದಿದ್ದೆ. ಅಲ್ಲಯ್ಯ 3² = 6 ಅಂತ ಬರೀತಿಯಲ್ಲ, ನನಗೆ ಎಷ್ಟು ಬೇಜಾರಾಗಿರಬೇಕು ಅಂದರು. ನಾನು ಆ ಥರ ತಪ್ಪು ಮಾಡಿದ್ದು ಅವರಿಗೆ ಎಷ್ಟು ಬೇಜಾರಾಗಿದೆ, ಹಾಗಾಗಿ ಅವ್ರು ನನಗೆ ಬೈದರು, ನನಗೊಂಥರ ಕಪಾಳಕ್ಕೆ ಹೊಡೆದಾಗಾಯಿತು. ಇನ್ನೊಂದ್ಸಲ ಈ ಥರ ತಪ್ಪೆಲ್ಲ ಮಾಡಬೇಡ ನೀನು ಅಂತಂದರು. ನನ್ನ ಜೊತೆ ಮಾತಾಡಲ್ವಾ, ಅದಕ್ಕೋಸ್ಕರ 3 ದಿನದಿಂದ ಅಂತ ಬೇರೆ ಕೇಳಿದ್ರು. ಸಾರಿ ಸರ್ ಅಂದೆ. ನಾನು ಅಷ್ಟು ಭಾವುಕನಲ್ಲ, ಇದಕ್ಕೆಲ್ಲ ಕಣ್ಣೀರು ಗಿಣ್ಣೀರೆಲ್ಲ ಹಾಕೊಳ್ಳೋ ಥರದವನಲ್ಲ. ಅಲ್ಲಿ ನನಗೆ ಅರ್ಥ ಆಯಿತು, ಆದರೆ ತಪ್ಪುಗಳೇನೋ ನಡೀತಾನೇ ಇತ್ತು. ಮ್ಯಾಥಮೆಟಿಕ್ಸು ನನಗೇನು ಅಷ್ಟು ಸುಲಭ ಅಂತ ಅನ್ನಿಸ್ಲಿಲ್ಲ. ಆದರೂ ಮೇಷ್ಟ್ರಿಗೆ ಬೇಜಾರು ಮಾಡಿದ್ನಲ್ಲ ಅನ್ನುವ ನೋವು ತುಂಬ ದಿನ ನನ್ನನ್ನು ಕಾಡ್ತಿತ್ತು. ಸಾರಿ ಅಂತ ಅವ್ರಿಗೆ ಅವಾಗವಾಗ ಹೇಳ್ತಾನೆ ಇದ್ದೆ, ಅವರದನ್ನೆಲ್ಲ ಬಿಟ್ಬಿಟ್ಟಿದ್ರು, ಅದು ಬೇರೆ ವಿಷಯ. ಹೀಗೆ ಪ್ರತಿಯೊಬ್ಬ ವಿದ್ಯಾರ್ಥಿ ಜೀವನದಲ್ಲೂ ಒಳ್ಳೆಯದೋ ಕೆಟ್ಟದ್ದೋ ಅವರ ಟೀಚರ್ ಜೊತೆಗೆ ಅಟ್ಲೀಸ್ಟ್ ಒಂದು ನೆನಪಿನಲ್ಲಿ ಇಟ್ಕೊಳ್ಳೋಂಥ ಅನುಭವ ಇದ್ದೇ ಇರುತ್ತೆ. ನಾನು ಯಾಕೆ ಅದು ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ನಾನಿವತ್ತು ಟೀಚರ್ ಆಗಿದ್ದೀನಿ, ನನ್ನ ವಿದ್ಯಾರ್ಥಿಗಳು ಆ ರೀತಿ ನೆನಪುಗಳನ್ನು ಇಟ್ಕೊಂಡಿದ್ದಾರೆ, ಮತ್ತು ಹಾಗೆ ನೆನಪುಗಳನ್ನು ಇಟ್ಕೊಂಡಿರೋದನ್ನು ನನ್ನ ಜೊತೆ ಹಂಚಿಕೊಳ್ತಾರೆ. ಅದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಅನಿಸುತ್ತೆ. ಬಂದು ನನ್ನ ಹತ್ರ ಹೇಳ್ತಾರೆ, ಸರ್ ಹಿಂಗಿಂಗಾಯಿತು ಆವಾಗ ಅಂತ. ಅದು ಖುಷಿಯಾಗತ್ತೆ ನನಗೆ. ಅದು ಒಳ್ಳೆಯದೋ ಕೆಟ್ಟದೋ ಅದು ಬೇರೆ ವಿಷಯ, ಆದರೆ ಅನುಭವ ಹಂಚಿಕೊಳ್ತಾರಲ್ಲ ಆವಾಗ ಖುಷಿಯಾಗತ್ತೆ. ಕೆಲವು ಸಲ ಕೆಲವು ಮಕ್ಕಳು ಕೆಲವು ಟೀಚರ್ನ ತುಂಬ ಹಚ್ಕೊಂಡ್ಬಿಟ್ಟಿರ್ತಾರೆ. ಅದೇ ಥರ ಟೀಚರ್ಗಳು ಅಷ್ಟೇ ಹಚ್ಕೊಳ್ಳಲ್ಲ. ನಾವು ಎಷ್ಟೇ ಹೇಳ್ಬೋದು ಎಥಿಕ್ಸ್ ವಿಷಯ ಹೇಳ್ಬೋದು, ಟೀಚರ್ಗೆ ಎಲ್ಲ ಮಕ್ಕಳು ಒಂದೇ, ಎಲ್ಲ ಮಕ್ಕಳು ಸಮಾನೇ ಅಂತ ನಾವು ಎಷ್ಟೇ ಹೇಳ್ಬೋದು, ಟೀಚರ್ಗಳು ಮನುಷ್ಯರೇ, ಅವ್ರಿಗೂ ಕೆಲವು ಫೇವ್ರೇಟ್ ಸ್ಟೂಡೆಂಟ್ಗಳು ಅಂತ ಇರ್ತಾರೆ. ಆದರೆ ಅವಾರ್ಡ್ಗಳು ರಿವಾರ್ಡ್ಗಳು ಅಥವಾ ಪನಿಷ್ಮೆಂಟ್ಗಳು ಕೊಡೋ ಟೈಮಲ್ಲಿ ಈ ಪಾರ್ಶಾಲಿಟಿ ಮಾಡದೇ ಇದ್ದರೆ ಒಳ್ಳೆಯದು. ಮನಸ್ಸಲ್ಲಿ ಅದಿದ್ದೇ ಇರುತ್ತೆ, ಫೇವರೆಟಿಸಮ್ ಇದ್ದೇ ಇರುತ್ತೆ. ಅಂದರೆ ಇದು ಎಲ್ಲಿ ವ್ಯಕ್ತವಾಗುತ್ತೆ ಅಂದರೆ, ನೋಡೋ ಅವನು ಈ ತಪ್ಪು ಮಾಡಿದ್ರೆ ಪರವಾಗಿಲ್ಲ, ನೀನು ಮಾಡಬಾರ್ದು ಈ ತಪ್ಪನ್ನ ಅಂತ ಹೇಳ್ತಿರ್ತೀವಿ. ಅವನೇನೋ ಮಣ್ಣು ತಿನ್ನೋ ಕೆಲಸ ಮಾಡ್ತಾನೆ, ನೀನು ಮಾಡ್ತೀಯ ಹಾಗೆ ಅಂತ ನಮ್ಮ ಫೇವ್ರೇಟ್ ಸ್ಟೂಡೆಂಟ್ಸ್ನ ಸಪೋರ್ಟ್ ಮಾಡೋದು ಈ ಥರ. ಹೇಗೂ ಇರಲಿ, ಎಲ್ಲರೂ ತರಗತಿಯಲ್ಲಿರುವ ಫೇವ್ರೇಟ್ ಸ್ಟೂಡೆಂಟ್ಸ್ ಆಗಲಿ ಟೀಚರ್ಗೆ ಅಂತ ನಾನು ಈ ಸಂದರ್ಭದಲ್ಲಿ ಆಶಯ ವ್ಯಕ್ತಪಡಿಸ್ತೀನಿ. ಮತ್ತು ಕೇಳುಗರಿಗೆ ನನ್ನ ಸ್ಟೂಡೆಂಟ್ ಒಬ್ಬನ ಪರಿಚಯ ಮಾಡಿಕೊಡ್ಬೇಕು ಅಂತ ಆಸೆ ಆಗ್ತಾ ಇದೆ. ಸ್ಟುಡಿಯೋಗೂ ಕರ್ಕೊಂಬಂದಿದ್ದೀನಿ. ನನಗೆ ನನ್ನ ಟೀಚರ್ ಯಾರನ್ನಾದರೂ ಕರ್ಕೊಂಬರ್ಬೇಕು ಅಂತ ಆಸೆ ಇತ್ತು, ಆದರೆ ಸ್ವಲ್ಪ ಜಂಬ ಕೊಚ್ಕೊಳ್ಳೋಣ, ಇನ್ನು ಅರುಣ್ ಮೇಷ್ಟ್ರು ಶೋ ಆರಂಭದ ದಿನಗಳಲ್ವಾ, ಹಾಗಾಗಿ ನನ್ನ ಟೀಚರ್ಗಳೆಲ್ರಿಗೂ ನನ್ನ ಮೇಷ್ಟ್ರುಗಳಿಗೆ ಎಲ್ರಿಗೂ ಗೌರವ ಸಲ್ಲಿಸ್ತಾ ಅವರ ಆಶೀರ್ವಾದ ತಗೊಂಡು ಅವರ ಅಪ್ಪಣೆನ ಅವ್ರನ್ನ ಕೇಳದೆ ನಾನೇ ಪಡ್ಕೊಂಡು
ಜಂಬ ಕೊಚ್ಕೊಳ್ಳೋಕ್ಕೆ ನನ್ನ ವಿದ್ಯಾರ್ಥಿಯೊಬ್ಬನ ಸ್ಟುಡಿಯೋ ಕರ್ಕೊಂಬಂದಿದ್ದೀನಿ. ಹಾಯ್ ಪೂಜಿತ್, ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ ಸರ್, ಥ್ಯಾಂಕ್ ಯು. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಪ್ಪ, ಒಳ್ಳೆ ಫಾರ್ಮ್ಯಾಲಿಟೀಸ್. ಪೂಜಿತ್ತಿನ ಕ್ಲಾಸ್ಮೇಟ್ಸ್ಗೆ ಒಂದು ಸೂಚನೆ, ಇಲ್ಲಿ ನನ್ನ ಜೊತೆ ಇವತ್ತು ಮಾತಾಡೋದಕ್ಕೆ ಪೂಜಿತ್ ಕೂತಿದ್ದಾನೆ ಅಂತಂದರೆ ಇಲ್ಲಿ ಯಾವ ಫೇವರಿಟಿಸಮ್ ಅಂತ ಅಲ್ಲ. ಪೂಜಿತ್, ನನಗೆ ನಿಮ್ಮ ಕ್ಲಾಸಿನ ಎಲ್ಲ ಹುಡುಗರು ಹುಡುಗಿಯರು ನಿಮ್ಮ ತರಗತಿಯಲ್ಲಿದ್ದರಲ್ಲ, ನಿಮ್ಮ ಕ್ಲಾಸ್ಮೇಟ್ಸ್ ಎಲ್ಲರೂ ಕೂಡ ಇಷ್ಟ ಇದ್ದರು ನನಗೆ. ಮತ್ತು ನಿಮ್ಮ ಬ್ಯಾಚ್ ಮಾತ್ರ ಅಲ್ಲ, ನಿಮ್ಮದು ನಿಮ್ಮ ಹಿಂದಿನ ಬ್ಯಾಚು ಅದರ ಹಿಂದಿನ ಬ್ಯಾಚು, ಈಗ ಒಂದು 11 ವರ್ಷ ಆಯಿತು ನನಗೆ ಆ ಶಾಲೆಯಲ್ಲಿ ನಾನು ಕೆಲಸ ಮಾಡಿ. ಆ 11 ವರ್ಷದಲ್ಲಿ ನಿಮ್ಮ 3 ಬ್ಯಾಚ್ ನನಗೆ, ನಿಮ್ಮ 3 ಮತ್ತು ನಿಮ್ಮ ನಂತರದ 1, ಈ 4 ಬ್ಯಾಚ್ ನನಗೆ ಬಹಳ ಬಹಳ ಪ್ರಿಯವಾಗಿರೋದು, ಫೇವರೆಟಿಸಮ್ ಇಡೀ ಬ್ಯಾಚ್ಗೆ ನನಗಿದೆ. ಹೌದು ಸರ್, ಇದು ನಮ್ಮ ಬ್ಯಾಚ್ನ ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ ನೀವು ಫೇವ್ರೇಟ್ ಪ್ರೊಫೆಸರ್ ಆಗಿದ್ರಿ. ಪ್ರೊಫೆಸರ್ ಅಲ್ಲಪ್ಪ, ಸ್ಕೂಲ್ ಮೇಸ್ಟರ್. ನಾನು ಪ್ರೊಫೆಸರ್ ಅಂದರೆ ಅವರು ಸಿಕ್ಕಾಪಟ್ಟೆ ಓದ್ಕೊಂಡಿರ್ತಾರೆ. ಓಕೆ, ನೀನೇನು ಮಾಡ್ತಿದ್ದೀಯ ಇವಾಗ? ನಾನು ಎಮ್ ಟೆಕ್ ಮಾಡ್ತಾ ಇದ್ದೀನಿ ಸರ್. ನೋಡಿದ್ಯಾ, ಎಮ್ ಟೆಕ್ ನೀನು ಮಾಡ್ತಿದ್ಯಾ, ಇನ್ನು ಸ್ವಲ್ಪ ದಿನಕ್ಕೆ ನೀನು ಪ್ರೊಫೆಸರ್ ಆಗ್ತೀಯ ಅನ್ಸುತ್ತೆ. ನಾನಿನ್ನು ಬ್ಯಾಚುಲರ್ಸ್ ಡಿಗ್ರಿನಲ್ಲೇ ಇದ್ದೀನಿ, ನನಗೆ ಮುಂದೆ ಓದೋಕ್ಕೆ ಆಗ್ತಾ ಇಲ್ಲ ಹಲವಾರು ಕಾರಣಗಳಿಂದ. ಯೂನಿವರ್ಸಿಟಿನಲ್ಲಿ ಒಂದು ಹುಂಡಿ ಇಟ್ಟಿರ್ತಾರೆ ಅನಿಸುತ್ತೆ, ಅಲ್ಲಿ ದುಡ್ಡು ಹಾಕಿ 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 ಅವ್ರನ್ನ ಉದ್ಧಾರ ಮಾಡ್ತಾ ಇದ್ದೀನಿ. ನಾನು ಒಂದು 3-4 ಸಲ ಅಡ್ಮಿಷನ್ ತೊಗೊಳ್ಳೋದು, ಪೋಸ್ಟ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ನನಗೆ ಖುಷಿಯಾಗುತ್ತೆ ನನ್ನ ಸ್ಟೂಡೆಂಟ್ಸು ಚೆನ್ನಾಗಿ ಓದ್ತಾ ಇದ್ದಾರೆ, ಮುಂದೆ ಏನೇನೇನೇನೋ ಮಾಡ್ತಾ ಇದ್ದಾರೆ ಸಾಧನೆಗಳು ಅಂತಂದರೆ ಖುಷಿಯಾಗುತ್ತೆ. ಸರ್, ಎಮ್ ಟೆಕ್ ಯಾವುದರಲ್ಲಿ, ಹೇಗೆ? ಸರ್, ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಅಂತ ಎಮ್ ಎಸ್ ರಾಮಯ್ಯ ಕಾಲೇಜ್ನಲ್ಲಿ ನಾನು ಎಮ್ ಟೆಕ್ ಮಾಡ್ತಾ ಇದ್ದೀನಿ. ಸ್ಟ್ರಕ್ಚರಲ್ ಇಂಜಿನಿಯರಿಂಗ್, ಸರಿ, ಅದ್ರ ಬಗ್ಗೆ ಎಲ್ಲ ಕೇಳಿ ನಾನು ಬೋರ್ ಹೊಡೆಸ್ಕೊಳ್ಳಲ್ಲ, ನಿನಗೂ ಬೋರ್ ಹೊಡೆಸಲ್ಲ, ನಿನಗಾಗಲೇ ಕ್ಲಾಸಲ್ಲಿ ಬೋರ್ ಹೊಡಿಸ್ತಿರ್ತಾರವರು, ಮತ್ತು ನಮ್ಮ ಕೇಳುಗರಿಗೂ ಬೋರ್ ಹೊಡೆಸಲ್ಲ. ಇದಲ್ಲದೆ ನಿನ್ನ ಹವ್ಯಾಸಗಳು, ನೀನು ನನ್ನ ಜೊತೆ ಒಂದ್ಸಲ ಟ್ರೆಕ್ಕಿಂಗ್ ಕೂಡ ಬಂದಿದ್ದೆ, ಹಾಗಾಗಿ ನೀನು ಟ್ರೆಕ್ಕಿಂಗ್ ನಿನ್ನ ಹವ್ಯಾಸ ಅಂತ ನನಗೆ ಗೊತ್ತು. ಆರ್ಗನೈಸು ಮಾಡ್ತೀಯ ಅನಿಸುತ್ತೆ, ಮಾಡು ಮಾಡು ಅಂತ ನಾನೇ ಒಂದು 2 ಸಲ ಹೇಳಿದ್ದೆ ನಿನಗೆ, ನೀನು ಮಾಡಿಲ್ಲ, ನನ್ನನ್ನು ಕರ್ಕೊಂಡು ಹೋಗಿಲ್ಲ. ಎನಿವೆ, ನಾನು ನಿಮಗೆ ಬೈಬೋದು, ನಾನು ನಿನ್ನ ಟೀಚರು, ಆ ಅಧಿಕಾರದಿಂದ ಬೈಬೋದು. ಸ್ಕೂಲಲ್ಲಿದ್ದಾಗ ಹಾಡು ಹೇಳ್ತಾ ಇದ್ದೆ, ಸಂಗೀತದ್ದೇನೋ ಇತ್ತು. ಅದಲ್ಲದೆ ಬೇರೆ ಏನೋ ಹವ್ಯಾಸಗಳೇನೋ 100 ಇಟ್ಕೊಂಡಿದ್ಯಾ ನೀನು ಅಂತ ನನಗೆ ನಿನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೀನು ಹಾಕೋ ಫೋಟೋಗಳಿಂದ ನನಗೆ ಒಂದಷ್ಟು ಗೊತ್ತಾಗ್ತಿರುತ್ತೆ. ಏನು ಮಾಡ್ತೀಯಾ? ಸರ್, ಜ್ಯಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತಾರಲ್ಲ, ಅದರ ಒಂದು ಎಕ್ಸಾಂಪಲ್ ನಾನು ಅಂತ ಹೇಳ್ಬೋದು. ಸೊ ಈ ಎಲ್ಲ ತರದ ಚಟುವಟಿಕೆಗಳನ್ನು ಟ್ರೈ ಮಾಡಿದ್ದೀನಿ, ಅಂದ್ರೆ ಒಳ್ಳೆ ಚಟುವಟಿಕೆಗಳು, ಅದರಲ್ಲಿ ಫೋಟೋಗ್ರಫಿ. ಸೊ ಈ ಫೋಟೋಗ್ರಫಿ, ಆಮೇಲೆ ಬೈಕ್ ರೈಡಿಂಗ್, ಆಮೇಲೆ ರನ್ನಿಂಗ್ ಅಂತಾರಲ್ಲ, ಅಂದ್ರೆ ಇನ್ನ ಮ್ಯಾರಥಾನ್ ಸ್ಟೇಜ್ಗೆ ಹೋಗಿಲ್ಲ, ಆದ್ರೆ ಈ 10K 5K ಆ ರೀತಿ ರನ್ನಿಂಗ್ ಅಂತ ಈಗ ಇಷ್ಟಪಡ್ತಾ ಇದ್ದೀನಿ. ಅದನ್ನು ಬಿಟ್ಟು 3D ಪ್ರಿಂಟಿಂಗ್ ಮತ್ತು ಅಮೆಚೂರ್ ರೇಡಿಯೋ ಅನ್ನೋದು ನನ್ನ ತುಂಬ ಇಷ್ಟವಾಗಿರುವಂಥ ಹವ್ಯಾಸಗಳಲ್ಲಿ ಒಂದು. ನೀನು ಆ ಟ್ರೆಕ್ಕಿಂಗ್ ಬಂದಾಗಲೂ ಇದನ್ನು ಹೇಳ್ತಾ ಇದ್ದೆ, ಆ ಹೈಟಲ್ಲಿ ಸಿಗುತ್ತೆ ಬೇಕು ನಮಗೆ ರೇಡಿಯೋ ಸಿಗ್ನಲ್ಸ್ಗೆ ಜಾಗ ಬೇಕು ಅಂತ ಕೇಳ್ತಿದ್ದೆ, ನನಗೆ ಅಷ್ಟಾಗಿ ಫಿಸಿಕ್ಸು ತಲೆಗೆ ಹೋಗಲ್ಲ. ಏನದು ಅಮೆಚೂರ್ ರೇಡಿಯೋ? ಸರ್, ಅಮೆಚೂರ್ ರೇಡಿಯೋ ಅನ್ನೋದು ಒಂದು ಟೆಕ್ನಿಕಲ್ ಹಾಬಿ. ಸೊ ಈ ಎಲ್ಲರಿಗೂ ಹವ್ಯಾಸಗಳಿರುತ್ತೆ, ಆದರೆ ಈ ಹವ್ಯಾಸಗಳಿಗೆ ನಾಲೆಡ್ಜ್ ಬೇಕಾಗಿರಲ್ಲ. ನಾಲೆಡ್ಜ್ ಬೇಕಾಗಿರಲ್ಲ ಅಂದರೆ ಟೆಕ್ನಿಕಲ್ ನಾಲೆಡ್ಜ್ ಬೇಕಾಗಿರಲ್ಲ. ಕ್ಯಾಲ್ಕುಲೇಷನ್ ಆಗಲಿ ಅಥವಾ ನೀವು ಹವ್ಯಾಸಕ್ಕೆ ಓದಿ ಎಕ್ಸಾಮ್ ಬರೆಯೋದಾಗಲಿ ಬೇಸಿಕ್ ನೆಸೆಸಿಟಿ ಅಲ್ಲ. ಆದರೆ ಅಮೆಚೂರ್ ರೇಡಿಯೋ ಒಂದು ಟೆಕ್ನಿಕಲ್ ಹಾಬಿ. ಹೇಗೆ ಅಂದರೆ, ಮೊದಲು ಅದ್ರ ಬಗ್ಗೆ ತಿಳ್ಕೊಂಡು ಓದಿ ಎಕ್ಸಾಮ್ ಬರೆದು ಅದನ್ನು ಪಾಸ್ ಆಗಿ ನಂತರ ಲೈಸೆನ್ಸ್ ಬರುತ್ತೆ. ಲೈಸೆನ್ಸ್ ಬೇಕು. ಸೊ ಇದನ್ನ ನಮ್ಮ ಟೆಲಿಕಮ್ಯುನಿಕೇಶನ್ ಯೂನಿಯನ್ ಡೆಲ್ಲಿ ಅವರಿಂದ, ಗೌರ್ಮೆಂಟ್ ಇಂದ ಲೈಸೆನ್ಸ್ ಸಿಗುತ್ತೆ. ಓಕೆ, ಸೊ ಆ ಲೈಸೆನ್ಸ್ ಪಡೆದ ನಂತರ ಹಾಬಿ ಶುರುವಾಗುತ್ತೆ. ಸೊ ಈ ಹಾಬಿ ಏನು ಅಂದ್ರೆ ಬೇಸಿಕಲಿ ಕಮ್ಯುನಿಕೇಶನ್, ಯಾರ ಜೊತೆ ಬೇಕಾದ್ರೂ ಅನ್ನೋದೇ ಇದರ ಮೇನ್ ಆಬ್ಜೆಕ್ಟಿವ್. ಅಂದ್ರೆ ಬೇರೆ ದೇಶದವರ ಜೊತೆ ಆಗಲಿ ಅಥವಾ ಸ್ಪೇಸ್, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಜೊತೆ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಟೂ ವೇ ಕಮ್ಯುನಿಕೇಷನ್. ಸೊ ಇದು ಒಂದು ಹವ್ಯಾಸಕ್ಕೆ ಕೂಡ ಬಳಸ್ತಾರೆ. ಮತ್ತೆ ಎರಡನೇದು ಡಿಸಾಸ್ಟರ್ ಏನಾದರೂ ನಡೆದಾಗ, ಅಥವಾ ಈ ರ್ಯಾಲಿಗಳು ನಡೆಯುತ್ತಲ್ಲ, ಬೈಕ್ ರ್ಯಾಲಿ ಅಥವಾ ಕಾರ್ ರ್ಯಾಲಿ, ಅವಾಗಲೂ ಕೂಡ ಯೂಸ್ ಮಾಡ್ತಾರೆ. ಸೊ ಈ ಕಮ್ಯುನಿಕೇಷನ್ನು ಏನಕ್ಕೆ ಇವತ್ತಿಗೂ ಕೂಡ ಇಂಪಾರ್ಟೆನ್ಸ್ ಇದೆ ಅಂದರೆ, ಇದಕ್ಕೆ ಮೊಬೈಲ್ ಫೋನ್ ಬೇಕಾಗಿಲ್ಲ, ಸಿಮ್ ಕಾರ್ಡ್ ಬೇಕಾಗಿಲ್ಲ, ಸಿಗ್ನಲ್ ಬೇಕಾಗಿಲ್ಲ, ನೀವು ದುಡ್ಡು ಖರ್ಚು ಮಾಡಿ ಅದಕ್ಕೆ ರೀಚಾರ್ಜ್ ಮಾಡೋ ಅಂತ ನೆಸೆಸಿಟಿನೂ ಇಲ್ಲ. ಫ್ರೀಯಾಗಿ
ಇವತ್ತು ನಾವು ಬೆಂಗಳೂರಿನಿಂದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಇರೋಂತ ಆಸ್ಟ್ರೋನಾಟ್ಸ್ ಜೊತೆ ಮಾತಾಡಬಹುದು ಅನ್ನೋದೇ ಇದು ಒಂದು ವಿಶೇಷವಾದಂತ ಹವ್ಯಾಸ. ಲೈಸೆನ್ಸ್ ಇರಬೇಕಾದ್ರೆ ಅದಕ್ಕೆ ಲೈಸೆನ್ಸ್ ಇರಬೇಕು. ಸರಿ ಸರಿ. ಕಷ್ಟ ಪಡುವಂತ ಏನು ಇಲ್ಲ ಲೈಸೆನ್ಸ್, ತುಂಬಾ ಬೇಸಿಕ್ ಎಕ್ಸಾಮ್ ಇರುತ್ತೆ, ಬೇಸಿಕ್ ಎಲೆಕ್ಟ್ರಾನಿಕ್ಸ್. ಯಾರೇ ಒಬ್ಬ 12 ವರ್ಷದ ಹುಡುಗ ಕೂಡ ಬರೆಯುವಂತ ಎಕ್ಸಾಮ್, ಅದಕ್ಕೋಸ್ಕರ 12 ವರ್ಷನ ಅದಕ್ಕೆ ಬೇಸಿಕ್ ಏಜ್ ಇಟ್ಟಿದ್ದಾರೆ. ಓಕೆ ಓಕೆ. ಒಂದ್ಸಲ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋ ಕುತೂಹಲ ಇದೆಪ್ಪ ನನಗೆ. ಒಂದ್ಸಲ ಯಾವಾಗ್ಲಾದ್ರೂ ಕರ್ಕೊಂಡು ಹೋಗಿ ತೋರ್ಸೋದನ್ನ. ನೀವು ಈಗ ಹೇಳ್ತಿದ್ರಲ್ಲ ಟ್ರೆಕ್ ಆರ್ಗನೈಸ್ ಮಾಡಿಲ್ಲ, ನಾನು ಬಂದಿಲ್ಲ ಅಂತ. ಸೊ ಆದಷ್ಟು ಬೇಗ ಒಂದು ಟ್ರೆಕ್ ಆರ್ಗನೈಸ್ ಮಾಡಿ ಆ ಟ್ರೆಕ್ ಅಲ್ಲಿ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡೋಣ. ಟ್ರೆಕ್ನ ನೀನು ಆರ್ಗನೈಸ್ ಮಾಡಬೇಕು, ಈ ಎಕ್ಸ್ಪೆರಿಮೆಂಟ್ನ ನೀನು ಮಾಡಬೇಕು, ನಾನು ಅಲ್ಲಿ ಪಾರ್ಟಿಸಿಪೆಂಟ್ ಆಗಿರ್ತೀನಿ. ಹೌದು ಸರ್, ನಾನು ನಿಮಗೆ ಹೈಸ್ಕೂಲಲ್ಲಿ ಅಷ್ಟೇ ಪಾಠ ಮಾಡಿದ್ದು, ಇನ್ನು ಮುಂದೆ ನೀನು ಪಾಠ ಮಾಡುವಂತೆ ನನಗೆ. ನೀವು ಸಬ್ಜೆಕ್ಟ್ ಪಾಠ ಮಾಡುವಂಥ ಮೇಸ್ಟ್ರು ಮಾತ್ರ ಅಂತ ಹಲವಾರು ಜನ ತಿಳ್ಕೊಂಡಿದ್ದಾರೆ ಕೇಳುಗರು, ಆದರೆ ನೀವು ಸಂಗೀತದ ಮೇಸ್ಟ್ರು ಕೂಡ, ಹಾಗೂ ನಮ್ಮ ಬ್ಯಾಚ್ಗೆ ಕ್ವಿಜ್ ಮಾಸ್ಟರ್ ಕೂಡ ಆಗಿದ್ರಿ, ಎನ್ವೈರನ್ಮೆಂಟಲ್ ಪಾಠ ಮಾಡಿದ್ರಿ, ಹಾಗೂ ನಮ್ಮನ್ನ ನನ್ಗೆ ಈಗಲೂ ನಾಪ್ಕ ಇದೆ ಲಾಲ್ಬಾಗ್ಗೆ ನೀವು ವಾಕ್ಗೆ ಕರ್ಕೊಂಡು ಹೋಗಿದ್ರಿ. ಸೊ ನೀವು ಎಲ್ಲ ರೀತಿಯ ಚಟುವಟಿಕೆಗಳಲ್ಲೂ ಭಾಗಿಯಾಗಿ ಮತ್ತು ನನಗೆ ಹಾಗೂ ಎಲ್ಲರಿಗೂ ಅದನ್ನ ಹೇಳ್ಕೊಟ್ಟಿದ್ದು ನೀವೇ. ಸೊ ಬಹುಶಃ ನೀವು ಟ್ರೆಕ್ಗೆ ನನ್ನ ಇಂಟ್ರೊಡ್ಯೂಸ್ ಮಾಡಿಲ್ದೇ ಇದ್ದಿದ್ರೆ ನಾನು ಟ್ರೆಕ್ ಮಾಡ್ತಿದ್ನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಮೊದಲು ಟ್ರೆಕ್ಕಿಂಗ್ಗೆ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ನೀವೇ. ಓಕೆ. ಇದು ಹಲವಾರು ಬಾರಿ ಬೇರೆ ಕಡೆ ನಾನು ಬ್ಲಾಗಲ್ಲಿ ಹೇಳಿದ್ದೀನಿ, ಮತ್ತು ಇವತ್ತು ನಿಮಗೆ ಹೇಳೋದು ಸಂತೋಷ ಆಗ್ತಾ ಇದೆ. ಓಕೆ ಓಕೆ, ನನಗೂ ಸಂತೋಷ ಆಯ್ತು ಕೇಳಿ. ತಡಿಯಂಡಮೂಲಿಯಲ್ಲಿ ನೀನು ಆರ್ಗನೈಸ್ ಮಾಡಿದ್ದೆ ಅನ್ಸುತ್ತೆ ಲಾಸ್ಟ್ ಟೈಮ್ ಅಲ್ವಾ? ಹೌದು ಸರ್. ನಾನು ಬರೋಕ್ಕಾಗಲಿಲ್ಲ, ಸಾರಿ, ನೆಕ್ಸ್ಟ್ ಟೈಮ್ ಬರ್ತೀನಿ. ಈ ಪಾಡ್ಕಾಸ್ಟ್ ಕೇಳ್ತಾರಲ್ಲ ಅವ್ರುಗಳಲ್ಲೂ ಸುಮಾರು ಜನ ಟ್ರೆಕ್ ಮಾಡೋರು ಇದ್ದಾರೆ. ಸೊ ನಾನು ನನ್ನ ಸ್ನೇಹಿತರ ಜೊತೆ ಬಂದು ನಿನ್ನ ಜಾಯ್ನ್ ಆಗ್ತೀನಿ. ಕೇಳಿದ್ರೆ ಬನ್ನಿ ನನ್ನ ಜೊತೆ ಟ್ರೆಕ್ ಮಾಡೋಕ್ಕೆ, ನನ್ನ ಸ್ಟೂಡೆಂಟ್ ಆರ್ಗನೈಸ್ ಮಾಡ್ತಾನೆ. ನೋಡಪ್ಪ, ಮಾರ್ಕೆಟಿಂಗ್ ಮಾಡಿಕೊಡ್ತಾ ಇದ್ದೀನಿ. ಸರಿ ಪೂಜಿತ್, ಒಂದು ವಿಷಯ, ನಾನು ನನ್ನ ಸ್ಟೂಡೆಂಟ್ ಲೈಫಿನ ಬಗ್ಗೆ ಈ ಸಂಚಿಕೆಯ ಮೊದಲ ಭಾಗದಲ್ಲಿ ಹೇಳಿದ್ನಲ್ಲ, ಇದನ್ನು ನಾನು ಪ್ಲ್ಯಾನ್ ಮಾಡಿಕೊಂಡಾಗ ನಿನ್ನ ನೆನಪಾಯಿತು ನನಗೆ, ಹಾಗಾಗಿ ನಿನಗೆ ಬರೋಕ್ಕೆ ಹೇಳಿದೆ ನಾನು ಇವತ್ತು. ಏನು ಅಂತ ನಿನಗೂ ನೆನಪಾಗಿರಬಹುದು ಬಹುಶಃ. ಕೇಳಿದ್ರೆ ಒಂದ್ಸಲ ಕ್ಲಾಸಲ್ಲಿ ಯಾವುದೋ ಕಾರಣಕ್ಕೆ ಗಲಾಟೆ ಆಯಿತು, ಏನೋ ಜಗಳ. ಕ್ಲಾಸ್ ಅಂದಮೇಲೆ ಇದ್ದೇ ಇರುತ್ತಲ್ವ ಜಗಳ, ಕದನ. ಕದನ ಅಂತಂದರೆ ಏನು ಹೊಡೆದಾಟ ಅಂತಲ್ಲ, ಕ್ಲಾಸ್ ಲೆವೆಲಲ್ಲಿ, ಅದರಲ್ಲೂ ಹೈಸ್ಕೂಲು, ನಮ್ಮದು ಕೋಎಜುಕೇಷನ್ ಸ್ಕೂಲು, ಗಂಡುಮಕ್ಳು ಹೆಣ್ಮಕ್ಳು ಕಿತ್ತಾಡ್ತಾನೆ ಇರ್ತಾರೆ. ಗಂಡುಮಕ್ಳು ಗಂಡುಮಕ್ಳು ಕಿತ್ತಾಡ್ತಾರೆ, ಹೆಣ್ಮಕ್ಳು ಹೆಣ್ಮಕ್ಳು ಕಿತ್ತಾಡ್ತಾರೆ, ಗಂಡುಮಕ್ಳು ಹೆಣ್ಮಕ್ಳು ಕೂಡ ಕಿತ್ತಾಡ್ತಾರೆ. ಒಂದು ಹುಡುಗಿ, ಇವರ ಕ್ಲಾಸು, ಪೂಜಿತ್ತಿನ ಕ್ಲಾಸು, ಹುಡುಗಿ ಬಂದು ನನಗೆ ಕಂಪ್ಲೇಂಟ್ ಮಾಡಿದ್ಲು, ಸರ್ ಇವನು ಅಂದರೆ ಪೂಜಿತ್ತು ಮತ್ತು ಇನ್ನೊಬ್ಬ, ಆ ಹುಡುಗ ಇಲ್ಲಿ ಇಲ್ದಿರೋದ್ರಿಂದ ನಾನು ಆ ಹುಡುಗನ ಹೆಸರು ಹೇಳಲ್ಲ, ಇಬ್ಬರು ನಮ್ಮ ಹತ್ರ ಭಾಳ ಏನೋ 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 ಕಂಪ್ಲೇಂಟ್ ಹೇಳಿದ್ರು, ಏನೋ ಹೀಗೆ ಮಾತಾಡಿದ್ರು ಅಂತ ಹತ್ಕೊಂಡು ಕಂಪ್ಲೇಂಟ್ ಹೇಳಿದ್ಲು. ನಾನು ಇಬ್ಬರನ್ನು ಕರೆದು ಸೈಡ್ಗೆ ಚೆನ್ನಾಗಿ ಬೈದೆ. ಸಾಮಾನ್ಯ ಬೈಯಲ್ಲ ನಾನು ಕ್ಲಾಸಲ್ಲಿ, ಆವತ್ತಿನ ದಿನ ಬೈದೆ. ಪಾಪ ಇವನೇನೋ ಹೇಳೋಕ್ಕೆ ಬರ್ತಿದ್ದ, ಹೇಳೋಕ್ಕೆ ಬಂದರೂ ಕೇಳಿಸ್ಕೊಳ್ಳದೆ ಬೈತಾ ಇದ್ದೆ ನಾನು. ನಾನು ಏನು ಹೆಣ್ಮಕ್ಳಿಗೆ ನಿನಗೆ ಹಿಂಗೆ ರೆಸ್ಪೆಕ್ಟ್ ಕೊಡೋಕೆ ಬರಲ್ವಾ, ಏನು ಹೆಣ್ಮಕ್ಳು ಕಂಡ್ರೆ ಗೌರವ ಇಲ್ವಾ ನಿಮಗೆ, ಹಾಗೆ ಹೀಗೆ ಅಂತೆಲ್ಲ ಚೆನ್ನಾಗಿ ಬೈತಿದ್ದೆ. ಅದು ಕೊನೇ ಪೀರಿಯಡ್ಡು, ಮನೆಗೆ ಹೋಗೋಕ್ಕೆ ಮುಂಚೆ. ಸರಿ ಬೈದೆ, ನಾನು ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೊರಟೆ, ಅವರು ಮನೆಗೆ ಹೊರಟು ಅನ್ಸುತ್ತೆ. ಮನೆಗೆ ಹೋಗಿ ಸಾಮಾನ್ಯ ಸೋಷಿಯಲ್ ಮೀಡಿಯಾ ತೆಗೆದು ನೋಡೋ ಅಭ್ಯಾಸ ಹೋದ ತಕ್ಷಣ, ಅದೇ ನಂದು ಫೇಸ್ಬುಕ್ ಪ್ರೊಫೈಲ್ ಓಪನ್ ಮಾಡಿಕೊಂಡೆ, ನೋಡಿದ್ರೆ ಇಷ್ಟು ದೊಡ್ಡ ಪೋಸ್ಟು ಇವೊಂದು ಪೂಜಿತ್ತು. ನನಗೆ ಬದುಕಿರೋದಕ್ಕೆ ಇಷ್ಟ ಇಲ್ಲ, ಸ್ಯೂಸೈಡ್ ಮಾಡ್ಕೋಬೇಕು ಅಂತಿದ್ದೀನಿ ಅಂತ. ಏನಪ್ಪ ಸ್ಯೂಸೈಡ್ ಮಾಡ್ಕೊಂಡಿಲ್ಲ, ಪಾಡ್ಕಾಸ್ಟ್ ಮಾಡ್ತಾ ಇದೀಯ? ಇಲ್ಲ, ಸ್ಯೂಸೈಡ್ ಮಾಡ್ಕೋಬೇಕು ಅಂತ ಅಲ್ಲ, ಅಂದರೆ ತುಂಬ ಬೇಜಾರಾಗಿದೆ ಇವತ್ತು ಅಂತ. ಈಗ ಆ ವಿಷಯಕ್ಕೆ ಬರ್ತೀನಿ ನಿಮಿಷ. ನನಗೆ ಎಷ್ಟು ಭಯ ಆಗಿತ್ತು ಅಂತಂದರೆ, ಇವನೇನಾದ್ರು ಸ್ಯೂಸೈಡ್ ಮಾಡಿಕೊಂಡ್ರೆ ನಾಳೆ ಪೊಲೀಸ್ ಕೇಸಾಗಿ ಪೊಲೀಸ್ನವ್ರು ಬಂದು ಇವನ ನಾನು ಟೀಚರು ಇವನೇನೋ ಅಂದಿದ್ದಾನೆ ಅದಕ್ಕೆ ಅವ್ನು ಸ್ಯೂಸೈಡ್ ಮಾಡ್ಕೊಂಡಿದ್ದಾನೆ ಅಂತ ನನ್ನನ್ನು ಜೈಲ್ಗೆ ಹಾಕಿ ನಾನು ಕ್ರೈಮ್ ಡೈರಿಲೆಲ್ಲ ಬಂದು ಇದೆಲ್ಲ ಒಂದು ಕ್ಷಣ ನನ್ನ ಪರದೆ ಮುಂದೆ ಬಂದು ಹೊಟ್ಟೋಯ್ತು ಹಂಗೇನೆ. ಆದರೂ ಏನೂ ರಿಪ್ಲೈ ಮಾಡಲಿಲ್ಲ ಅವ್ನ ಪೋಸ್ಟ್ಗೆ. ಒಂದಷ್ಟು ಜನ ರಿಪ್ಲೈ ಮಾಡಿದರು, ಇವರ ಸಂಬಂಧಿಕರು ಯಾರೋ ಒಬ್ಬರು, ನಿಮ್ಮ ಮೇಷ್ಟ್ರು ನಿನಗೆ ಬೈದಿದ್ದಾರೆ ಅಂತಂದರೆ ನಿನ್ನ ಒಳ್ಳೇದಕ್ಕೆ ಬೈದಿರ್ತಾರೆ, ಅದನ್ನು ನೀನು ಅರ್ಥ ಮಾಡ್ಕೊ ಅಂತೇನೋ ಒಬ್ಬರು ಹೇಳಿದರು. ಸ್ವಲ್ಪ ಸಮಾಧಾನ ಆಯಿತು, ಓಕೆ ಇವ್ರು ಯಾರೋ ನನ್ನ ಪರವಾಗಿದ್ದಾರೆ ಅಂತ. ಆದರೆ ಇನ್ನೊಂದು ತಮಾಷೆ ಒಂದಿದೆ, ಅದು ನೀನೇ ಹೇಳು ಪೂಜಿತ್. ನಿನ್ನ ಫ್ರೆಂಡು ಬೈಸ್ಕೊಂಡಲ್ಲ, ಅವನು ವಾಟ್ ಹ್ಯಾಪನ್ ಬ್ರೋ ಅಂತ ಕಮೆಂಟ್ ಮಾಡಿದ್ದ ನಿನಗೆ, ಅವನಿಗೆ ಅದು ಕೇರೆ ಇಲ್ಲ. ನೀನು ಇನ್ನೊಂದು ಏನೇನೋ ಕಂಪೇರ್ ಮಾಡಿದ್ದೆಯಲ್ಲಪ್ಪ, ಏನು ಹೇಳೋದು, ಏನು ಬರೆದ್ದೆ ಹೇಳು?
ನೆನಪಿಲ್ವ ನಿನಗೆ ಅದು? ಇಲ್ಲ ಸರ್, ನೆನಪಿಲ್ಲ. ಕಸಬ್ ಜೊತೆ ಇದ್ದ ಅಂದ ಮಾತ್ರಕ್ಕೆ ಏನದು, ನನಗೆ ಯಾಕೆ ಇಷ್ಟು ಚೆನ್ನಾಗಿ ನೆನಪಿದೆ ಅಂತಂದ್ರೆ ಭಯ ಆಗಿದ್ದು ನನಗೆ, ನಿನಗಲ್ಲ. ಕಸಬ್ ಜೊತೆ ಯಾರೋ ಒಬ್ಬ ಇದ್ದ ಅಂದ ಮಾತ್ರಕ್ಕೆ ಅವನು ಕಸಬ್ ಆಗಲ್ಲ, ಅವನ ಜೊತೆ ಇರೋನಷ್ಟೇನೆ. ಅವನು ಅವನಿಗೆ ಕೊಡೋ ಪನಿಷ್ಮೆಂಟೇ ಇನ್ನೊಬ್ಬನಿಗೂ ಅವ್ನ ಸ್ನೇಹಿತನಿಗೂ ಕೊಟ್ಟರೆ ಯಾವ ನ್ಯಾಯ ಅದು? ನನ್ನ ಟೀಚರ್ ಬೈದ್ಬಿಟ್ಟಿದ್ದಾರೆ, ನನ್ನ ಫೇವ್ರೆಟ್ ಟೀಚರು ಬೈದ್ಬಿಟ್ರು, ನನಗೆ ಬದುಕಬೇಕು ಅನ್ನೋ ಆಸೆನೇ ಇಲ್ಲ ಇನ್ನು ಮುಂದೆ ಅಂತ ಇಷ್ಟು ದೊಡ್ಡ ಪೋಸ್ಟ್ ಹಾಕ್ಕೊಂಡಿದ್ದೆ ನೀನು. ಸದ್ಯ ದೇವ್ರ ದೊಡ್ಡನು ನಾನು ಬದುಕೊಂಡೆ. ಇಲ್ಲ, ಅವತ್ತು ಒಂದು ರೀತಿ ಆದರೆ ನನಗೇನಿಸ್ತಿತ್ತು ಅಂದರೆ, ಅಯ್ಯೋ ಈಗ ಅಂತ ಫೇವ್ರೆಟ್ ಟೀಚರು ಅವ್ರ ಹತ್ರ ಬ್ಯಾಡ್ ಇಂಪ್ರೆಷನ್ ಬಂದ್ಬಿಡ್ತಲ್ಲ ಅನ್ನೋದು ನನ್ನ ಬೇಜಾರು. ಸೊ ಈಗ ಎಲ್ರಿಗೂ ಫೇವ್ರೆಟ್ ಟೀಚರ್ ಇದ್ದೇ ಇರ್ತಾರೆ, ಫೇವ್ರೆಟ್ ಸಬ್ಜೆಕ್ಟ್ಸ್ ಇದ್ದೇ ಇರುತ್ತೆ. ಸೊ ಆಗ ನನಗೆ ಫೇವ್ರೆಟ್ ಸಬ್ಜೆಕ್ಟು ಫೇವ್ರೆಟ್ ಟೀಚರ್ ಎರಡೂ ಆಗಿತ್ತು. ಸೊ ಅಯ್ಯೋ ಈ ಥರ ರೋಲ್ ಮಾಡೆಲ್ ಅಂದರೆ ನಾವು ಹಾಗೆ ನೋಡಿ, ನಮ್ಮ ಕ್ಲಾಸಲ್ಲೆಲ್ಲ ತುಂಬ ಜನಕ್ಕೆ ರೋಲ್ ಮಾಡೋದು ಅಂದರೆ ನಾವು ಅರುಣ್ ಸರ್ ಥರ ಇರಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿತ್ತು. ಸೊ ನಾವು ಅಯ್ಯೋ ಅವ್ರ ಹತ್ರ ನಾನು ಬಯಸ್ಕೊಂಡ್ಬಿಟ್ನಲ್ಲ, ಬ್ಯಾಡ್ ಇಂಪ್ರೆಷನ್ ಬಂದುಬಿಟ್ರೆ ಮುಂದೆ ಏನಾದ್ರೂ ಇವನು ಅವತ್ತೇ ಹಿಂಗೆ ಮಾಡಿದ್ದ, ನೀವು ನಿನ್ನೆಷ್ಟು ಒಳ್ಳೆಯವನಿರಬೇಕು ಅನ್ನೋದು ಬಂದ್ಬಿಡತ್ತೆ ಅಂತ ತುಂಬ ಬೇಜಾರಾಗಿತ್ತು. ಅದು ಯಾಕೆ ಅಂದರೆ ಅವತ್ತು ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಕ್ಲಾಸಲ್ಲಿ ಇದ್ದಿದ್ದೇ 13 ಜನ. ಹೌದು, ಅದರಲ್ಲಿ 10 ಜನ ಹುಡುಗಿರು, 3 ಜನ ಹುಡುಗರು. ಅಲ್ಲೇ ನಾವು ಮೈನಾರಿಟಿ ಆಗೋಗಿದ್ವಿ, ತಲೆ ತಪ್ಪಿಸ್ಕೊಂಡು ತಿರುಗಕ್ಕೆ ಆಗ್ತಿರ್ಲಿಲ್ಲ. ಅವತ್ತಿನ ದಿನ ಏನಾಗಿತ್ತು, 3 ಜನ ಹುಡುಗರಲ್ಲಿ ಒಬ್ಬ ಆಬ್ಸೆಂಟ್ ಆಗಿದ್ದ, ಉಳಿದಿದ್ದೆ ನಾವಿಬ್ರು. ಸೊ ನನಗೆ ಬೇರೆ ಆಪರ್ಚುನಿಟಿ ಇಲ್ದಿರಾ ಒಂದೇ ನಾವು ಒಟ್ಟಿಗೆ ಓಡಾಡಿಕೊಂಡು ಅವತ್ತಿನ ದಿನ ಕಾಲ ಕಳೀತಾ ಇದ್ವಿ. ಅದರಲ್ಲಿ ಇನ್ನೊಬ್ಬ ಹುಡುಗ ಇಡೀ ಕ್ಲಾಸ್ ಇಡೀ ಸ್ಕೂಲಲ್ಲೇ ಫೇಮಸ್, ಏನೇ ತೀಟೆ ಏನೇ ಆದ್ರೂ ಅದು ಅವನೇ ಅನ್ನೋದು ಇಡೀ ಸ್ಕೂಲ್ಗೆ ಗೊತ್ತಿತ್ತು. ಅಂದ್ರೆ ಅವನ ಹೆಸರು ಹೇಳೋದೇ ಬೇಕಾಗಿಲ್ಲ. ಇವತ್ತು 7th standard ಅಲ್ಲಿ ಏನೋ ಗಲಾಟೆ ಆಗಿದೆ ಅಂದ್ರೆ ಓ ಅವನೇ ಇರ್ತಾನೆ ಅನ್ನೋದು. ಆ ರೀತಿ ಇದ್ದಿದ್ದು ಪರಿಸ್ಥಿತಿನಲ್ಲಿ ಅವನ ಜೊತೆಗಿದ್ದೆ ಅನ್ನೋ ಕಾರಣಕ್ಕೆ, ಸೊ ಈ ತರ ಸರ್ ಏನೋ ಗಲಾಟೆ ಆಗಿದೆ ಯಾರು ಅಂತ ಕೇಳಿದಾಗ, ಅವತ್ ಇನ್ನೊಬ್ಬ ಇಲ್ಲ, ಸೊ ಇದ್ದಿದ್ದೆ ಇಬ್ರು. ಸೊ ಇಬ್ರು ಸಿಕ್ಕಾಕೊಂಡ್ವಿ. ಸೊ ಅದು ಹಾಗೆ ಮುಂದುವರೆದಿದ್ದು, ಹಾಗೆ ಮುಂದುವರಿಯಿತು. ಅದಿರ್ಲಿ, ನನಗೂ ಭಯ ಪಡಿಸಿದ್ದೆ ನೀನು. ಮತ್ತೆ ನನಗೆ ನಾಪ್ಕ ಇದೆ, ನೀವು ಅವತ್ತೇ ಕೊನೆ ಅನ್ಸುತ್ತೆ, ಮಾರನೇ ದಿನದಿಂದ ಫೇಸ್ಬುಕ್ ಅಕೌಂಟ್ನೇ ಡಿಲೀಟ್ ಮಾಡ್ಬಿಟ್ಟಿದ್ರಿ. ನಾನಾ? ಡಿಆಕ್ಟಿವೇಟ್ ಮಾಡಿ. ಡಿಆಕ್ಟಿವೇಟ್ ಮಾಡಿಬಿಟ್ಟು ನೀವು ಫೇಸ್ಬುಕ್ಕೇ ಯೂಸ್ ಮಾಡ್ತಿರ್ಲಿಲ್ಲ. ಮತ್ತೆ 2-3 ವರ್ಷ ಆದ್ಮೇಲೆ ಹೇಳಿದ್ರಿ, ಅವತ್ತು ನೀನು ಪೋಸ್ಟ್ ಹಾಕಿದ್ದಲ್ಲ ಅವತ್ತೇ ಕೊನೆ ನಾನು ಫೇಸ್ಬುಕ್ಕೇ ಯೂಸ್ ಮಾಡೋದು ಬಿಟ್ಬಿಟ್ಟೆ ಅಂತ. ನಾನು ತಲೆ ತಪ್ಪಿಸ್ಕೊಂಡು ತಿರುಗೋ ಹಾಗೆ ಮಾಡಿಬಿಟ್ಟಿದ್ದೆ ನೀನು. ಇರಲಿ, ಚೆನ್ನಾಗಿತ್ತು ಅದು. ಇದೇ ಥರ ಇನ್ನೊಂದಿಬ್ಬರು 3 ಜನದ ಜೊತೆ ಬೇರೆ ಬೇರೆ ಥರದ ಅನುಭವಗಳಿದೆ, ಅದು ಅವ್ರನ್ನ ಕರೆಸಿ ಮಾತಾಡಿಸ್ತೀನಿ. ಅಲ್ಲಿವರೆಗೂ ನಿನಗೂ ಸಸ್ಪೆನ್ಸೇ. ಅದು ಸಾಮಾನ್ಯವಾಗಿ ಸ್ಕೂಲಿನ ಅನುಭವಗಳು ಹೆಚ್ಚು ನೆನಪಲ್ಲಿ ಉಳಿಯುತ್ತೆ ಅನಿಸುತ್ತೆ ನನಗೆ, ಎಲ್ರಿಗೂ ಹಾಗೆ ಅಂತ ನನಗನ್ಸುತ್ತೆ. ಕಾಲೇಜ್ಗಿಂತ ಅದು ಗೊತ್ತಿಲ್ಲ ನನಗೆ, ಅದು ಅಭಿಪ್ರಾಯಗಳು ಭಿನ್ನವಾಗಿರಬಹುದು. ಏಕೆಂದರೆ ನಾನು ಕಾಲೇಜಲ್ಲಿ ಹೆಚ್ಚು ಸ್ನೇಹಿತರ ಜೊತೆ ಒಡನಾಟ ಇಟ್ಕೊಂಡಿರಲಿಲ್ಲ, ಹಾಗಾಗಿ ನನಗೆ ಕಾಲೇಜಿನ ಅನುಭವಗಳ ನೆನಪುಗಳು ಸ್ವಲ್ಪ ಕಮ್ಮಿನೇ. ಅಂಥ ಅನುಭವಗಳಾಗಿಲ್ಲ, ಸ್ಕೂಲನ್ನು ಮಿಸ್ ಮಾಡ್ಕೊಳ್ಳೋದು ಜಾಸ್ತಿ ಇರುತ್ತೆ. ನಿಮಗೂ ಹಾಗೆ ಅನಿಸ್ತಾ ಏನಾದರೂ? ಹೌದು ಸರ್, ಖಂಡಿತ. ಬಹುಶಃ ನಾವು ತುಂಬ ವರ್ಷಗಳು ಒಂದೇ ಸ್ನೇಹಿತರ ಜೊತೆ ಕಳೆದಿರ್ತೀವಲ್ಲ, ಅದು ಮತ್ತು ಕಾಲೇಜ್ ಥರ ಒಂದೊಂದು ವರ್ಷಕ್ಕೆ ಒಬ್ಬೊಬ್ರು ಲೆಕ್ಚರರು ಅನ್ನೋದು ಚೇಂಜ್ ಆಗದೆ ಇರೋದ್ರಿಂದ ತುಂಬ ವಿಷಯಗಳು ಆಳವಾಗಿ ನಮ್ಮ ಮನಸ್ಸಲ್ಲಿ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಕೂಡ. ಹಾಗೂ ಸ್ಕೂಲ್ ಫ್ರೆಂಡ್ಸು ಕೊನೆಯವರೆಗೂ ನಮ್ಮ ಫ್ರೆಂಡ್ಸ್ ಆಗೇ ಉಳಿದಿರ್ತಾರೆ, ಆದರೆ ಕಾಲೇಜ್ನಲ್ಲಿ ನಮಗೆ ಆ 3-4 ವರ್ಷ ನಂತರ ಸಿಗ್ತೀವಿ, ಮಾತಾಡ್ತೀವಿ, ಆದರೆ ಅಷ್ಟು ಆಳದ ಫ್ರೆಂಡ್ಶಿಪ್ ಇರಲ್ಲ. ಹಾಗೆ ನಾನು ಹೇಳ್ತಾ ಇದ್ನಲ್ಲ ಟೀಚರ್ಸ್ ಹೇಗೆ ಇನ್ಸ್ಪೈರ್ ಮಾಡ್ತಾರೆ ಅಂತ, ಆ ರೀತಿ ಆ ಇನ್ಸ್ಪಿರೇಷನ್ನು ನೀವು ಯಾರನ್ನೇ ಕೇಳಿರ್ಬೋದು, ಈ ಕಾಲೇಜ್ ಟೀಚರ್ಸ್ ಇನ್ಸ್ಪಿರೇಷನ್ ಅಷ್ಟು ಇರಲ್ಲ. ಯಾಕಂದ್ರೆ ನಾವು ಕಾಲೇಜಿಗೆ ಹೋಗ್ತಾ ಇದ್ದಂಗೆ ಏನೋ ದೊಡ್ಡವರಾಗ್ಬಿಟ್ಟಿದೀವಿ ಅನ್ನೋ ಭ್ರಮೆಯಲ್ಲಿ ಇರ್ತೀವಿ. ಸೊ ಈ ಸ್ಕೂಲ್ನಲ್ಲಿ ತುಂಬಾ ವಿಷಯಗಳು ಮನಸ್ಸಲ್ಲಿ ಹಾಗೆ ಉಳಿದಿರುತ್ತೆ, ಹೇಗೆ ನೀವು
ಟ್ರೆಕ್ ಮಾಡುವಾಗ ನಾವು ಗಲೀಜು ಮಾಡಬಾರ್ದು, ಪ್ಲಾಸ್ಟಿಕ್ ಪೇಪರ್ ಬಿಸಾಕಬಾರ್ದು ಅನ್ನೋ ಹೇಳ್ತಿದ್ದಂತ ಸಣ್ಣ ವಿಷಯಗಳಿಂದ ನೀವು ಇನ್ಸ್ಪೈರ್ ಮಾಡ್ತಿದ್ದು ಹೇಗೆ ನಮ್ಮನ್ನ, ನನ್ಗೆ ಈಗಲೂ ನಾಪ್ಕ ಇದೆ, ನೀವು ಈಗಲೂ ಹೇಳ್ತೀರಾ ಅಂತ ನನ್ ಗೊತ್ತು. ಸೊ ಏನಾದ್ರೂ ಬರಿ, ಸೊ ಸಮಯ ವ್ಯರ್ಥ ಮಾಡೋದಕ್ಕಿಂತ ನಿನ್ ಮನ್ಸಲ್ಲಿರೋದನ್ನ ಬರಿ, ಬ್ಲಾಗ್ ಮಾಡು. ಆ ರೀತಿ ನೀವು ಹೇಳ್ತಿದ್ದು ಇವತ್ತು ಬಹುಶಃ ನಮ್ಮ ಕ್ಲಾಸಲ್ಲಿ ಎಲ್ಲ ಯಾರಾದ್ರೂ ಮಾಡಿದಾರಾ ಇಲ್ವಾ ಗೊತ್ತಿಲ್ಲ, ನನ್ಗೆ ಮಾಡ್ಬೇಕು ಅನ್ನೋ ಇವತ್ತಿಗೂ ಕೂಡ ಆಸೆ ಇದೆ. ಬಹುಶಃ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅನ್ಸುತ್ತೆ. ನೀನ್ ಬರೀತೀಯ ಅದಕ್ಕೆ ಬರಿ ಅಂತ ಹೇಳ್ತೀನಿ. ಇನ್ನೊಬ್ರು ಹಾಡ್ ಹೇಳ್ತಾ ಇದ್ಲು ನಿನ್ ಕ್ಲಾಸ್ಮೇಟ್ಸ್, ಹಾಡಿ ಅಂತಿದ್ದೆ ನಾನು ಅವ್ರಿಗೆ. ನಾನು ಇನ್ನೇನು ಅದೇ ಇನ್ಸ್ಪಿರೇಷನ್, ಓಕೆ ನೀವು ತೊಗೊಂಡಿದ್ದೀರಾ ಅಂತಂದರೆ ಖುಷಿಯಾಗುತ್ತೆ. ನಾನಾಗಲೇ ಹೇಳಿದೆ ಭಾವುಕ ಅಲ್ಲ ನಾನು ಅಂತ, ನನ್ನ ಭಾವುಕ ನನ್ನಾಗಿ ಮಾಡ್ತಾಯಿದ್ಯಾ ನೀನು? ಆ್ಯಕ್ಚುಲಾಗಿ ಕೆಲವು ವಿಚಾರಗಳು ನನಗೆ ಸ್ವಲ್ಪ ಮುಜುಗರ ಆಯಿತು ಮಾತಾಡಬೇಕಾದ್ರೆ, ನೀನು ಹೇಳಬೇಕಾದ್ರೆ ನನಗೆ ಮುಜುಗರ ಆಯಿತು. ನನಗೆ ಆ ಥರದ್ದನ್ನೆಲ್ಲ ಕೇಳೋಕ್ಕೆ ಕಷ್ಟ ಆಗುತ್ತೆ ಹೇಳಿದಾಗ, ನೀನು ಹಂಗೆ ಮಾಡ್ತಿದ್ರಿ, ನೀವು ಹಿಂಗೆ ಮಾಡ್ತಿದ್ರಿ ಅಂತ ಹೇಳಿದಾಗ ನನಗೆ ಕೇಳೋಕೆ ಕಷ್ಟ ಆಗುತ್ತೆ. ಒಪ್ಕೋತೀನಿ, ಖುಷಿನೂ ಆಗುತ್ತೆ ಆದರೆ ಕಷ್ಟನೂ ಆಗುತ್ತೆ ಅದೇ ಥರನೇ. ಸರಿ, ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀಯ? ಸರ್, ಎಮ್ ಟೆಕ್ ನಂತರ ಇನ್ನು ಒಂದು ವರ್ಷ ಇದೆ. ಸೊ ನಾನೇ ಸ್ವಂತ ಕಂಪನಿ ಶುರು ಮಾಡಿ ಕನ್ಸಲ್ಟೆನ್ಸಿ, ಸ್ಟ್ರಕ್ಚರಲ್ ಕನ್ಸಲ್ಟೆನ್ಸಿ, ಸ್ವಂತ ಆಂಟ್ರಪ್ರಿನರ್ ಆಗಬೇಕು ಅನ್ನೋದೇ ನನ್ನ ಆಸೆ. ಅದೇನು ಫಾರ್ಮಿಂಗ್ ಎಲ್ಲ ಏನೋ ಮಾಡ್ತಿದ್ದೆ ಅಲ್ಲ, ಅದೇನಾಯ್ತದ ಸರ್? ಅದು ನಮ್ಮ ತಂದೆಗೆ ಫಾರ್ಮ್ ತುಂಬ ಇಷ್ಟ. ಸೊ ಅವರು ಈಗಲೂ ಮಾಡ್ತಾನೆ ಇದ್ದೀವಿ. ಸುಮಾರು 1,000 ಮ್ಯಾಂಗೋ ಪ್ಲಾಂಟ್ಸ್ ಇದೆ. ವಂಡರ್ಫುಲ್. ಓಕೆ. ಅಲ್ಲಿ ಪ್ರತಿ ವೀಕೆಂಡ್ ಹೋಗಿ ಅಲ್ಲಿ ಸ್ವಂತ ನಮ್ಮ ತಂದೆನೇ ಅವರ ಕೈಯಲ್ಲಾದಷ್ಟು ಕೆಲಸ ಮಾಡಿ ಎಲ್ಲ ಅವರೇ ನೋಡ್ಕೋತಾ ಇದ್ದಾರೆ. ಸೊ ಆದಷ್ಟು ಆಳುಗಳನ್ನ ಕಡಿಮೆ ಮಾಡಿ ಪರ್ಸನಲ್ ವರ್ಕ್ ಮಾಡಿ ನಮ್ಮ ಫಿಟ್ನೆಸ್ಗೆ ಹೆಲ್ಪ್ ಆಗಲಿ ಅನ್ನೋದು. ಸೊ ಅದು ನಡೀತಾ ಇದೆ. ಓಕೆಪ್ಪ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಕೇಳುಗ್ರೆ, ನನ್ನ ಹಾಗೆ ಲಕ್ಷಾಂತರ ಜನ ಟೀಚರ್ಗಳಿದ್ದಾರೆ. ಪ್ರತಿಯೊಬ್ಬ ಟೀಚರ್ ಕೂಡ ತಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗಲಿ ಅಂತ ಯಾವಾಗಲೂ ಆಶೀರ್ವಾದ ಮಾಡ್ತಾ ಇರ್ತಾರೆ, ಆಶಿಸ್ತಾ ಇರ್ತಾರೆ. ನಮಗೆ ಅದಕ್ಕಿಂತ ಬೇರೆ ಭಾಗ್ಯ ಇನ್ನೇನಿದೆ? ಹಾಗೆ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ಊಟದ ಸಮಯ ಹತ್ತಿರ ಆಗ್ತಾ ಇದೆ, ಊಟ ಮಾಡಿ ಬೆಚ್ಚಗೆ ಮಲ್ಕೊಳ್ಳಿ. ಗುಡ್ ನೈಟ್.